Ishani, for example. Ishani, very talented actress, sorry, singer, rapper. But naan avarna ashtond observe madirilla. Amel nang gotayitu. Tumba creative agiruvanta vyakti, tumba chenagi nagtare, amele alutare, ella madtare. Tumba mantra amele she fell in love with Michael anothra ittu. I don't know about that. But avaru ibru tumba ishta padtidru, inobru tumba mingle agidru. Ashtu matra helabodu. Michael is a very friendly person, very funny person basically. ಆಮೇಲೆ ಒಳ್ಳೆ ಬಿಸ್ನೆಸ್ಮನ್, ಬಿಸ್ನೆಸ್ ಆಕ್ಯುಮನ್ ಇದೆ ಅವ್ರಿಗೆ. ಆದರೆ ಅವ್ರಿಗೆ ಸಮಸ್ಯೆ ಆಗಿದ್ದು ಏನಂತಂದರೆ ಕನ್ನಡ ಬರಲ್ಲ. ಕನ್ನಡ ಬರ್ದಿರೋದು ಅವ್ರಿಗೆ ಸಮಸ್ಯೆ ಆಯಿತು. ಬಿಟ್ಟರೆ ಅದು ಕನ್ನಡ ಏನ ಮತ್ತು ಫಿಸಿಕಲಿ ವೆರಿ ಸ್ಟ್ರಾಂಗ್ ಹಲ್ಕ್ ಅಂತ ನಾವು ಕರಿತಿದ್ದೆವು ಅವ್ರಿಗೆ. ಈ ಇಸ್ ವೆರಿ ಸ್ಟ್ರಾಂಗ್. ಆಮೇಲೆ ಯಾವುದೇ ಫಿಸಿಕಲ್ ಟಾಸ್ಕ್ ಇದ್ರೂ ಕೂಡ ಅವರು ಅವ್ರಿಗೆ ಯಾರು ಅವ್ರು ಯಾವ ಟೀಮಲ್ಲಿ ಇರ್ತಾರೋ ಆ ಟೀಮನ್ನು ಗೆಲ್ಲಿಸ್ತಿದ್ರು. ದಟ್ ಇಸ್ ಫಾರ್ ಶೋರ್. ತುಕಾಲಿ ಸಂತೋಷ್ ಇಸ್ ಅ ಫನ್ನಿ ಗೈ, ಕಾಮಿಡಿಯನ್ ಬೇಸಿಕಲಿ. ಸೊ ಹಿಂಗಾಗಿ ಅವರು ಇದ್ದಿದ್ದರಿಂದನೇ ನನಗೆ 15 ದಿನ ಇರೋಕ್ಕಾಯ್ತು ಆ್ಯಕ್ಚುಲಿ. ಅವ್ರು ಇಲ್ಲದೇ ಇದ್ದರೆ ಬಹುಶಃ 15 ದಿನ ಇರ್ತಿರಲಿಲ್ಲ, ನಾನು ಒಂದೇ ವಾರಕ್ಕೆ ಬರ್ತಿದ್ದೆ. ನಾವು ಅಷ್ಟು ನಗಿಸ್ತಿದ್ರು, ನಕ್ಕು ನಕ್ಕು ಸುಸ್ತಾಗೋದು ನನಗೆ. ಎಲ್ಲರೂ ನಗ್ತಿದ್ರು ಅವ್ರ ಕಾಮಿಡಿಗೆ. ಅವರು ಇರೋದೇ ಕಾಮಿಡಿ, ಅವರೇನು ಕಾಮಿಡಿ ಮಾಡಬೇಕಂತ ಏನಿಲ್ಲ, ಅವ್ರ ಪ್ರತಿಯೊಂದು ಮಾತುಗಳು ಕಾಮಿಡಿ ಆಗಿರ್ತಿದ್ದು. ಸೊ ಯಾ, ಬಟ್ ಕಾಮಿಡಿ ಬಿಟ್ಟು ಅವ್ರು ಬೇರೆ ಯಾವುದೋ ಆ್ಯಕ್ಟಿವಿಟಿನಲ್ಲಿ ಭಾಗವಹಿಸ್ತಿರಲಿಲ್ಲ. ಟಾಸ್ಕಲ್ಲಿ ಭಾಗವಹಿಸ್ತಿದ್ರು, ಬಟ್ ಯಾವುದೋ ಅಡುಗೆ ವಿಚಾರದಲ್ಲಿ, ಏನೊಂದು ಹೆಲ್ಪ್ ಮಾಡೋ ವಿಚಾರದಲ್ಲಿ ಅಷ್ಟೇನು ಅವ್ರು ರೆಸ್ಪಾನ್ಸಿವ್ ಆಗಿರಲಿಲ್ಲ. ತಂಪಾಡಿಗೆ ತಾವು ಇರ್ತಿದ್ರು ಅವರು. ಒಂದು ಸಣ್ಣ ಹೆಲ್ಪ್ ಕೂಡ ಅಷ್ಟು ಬೇಗ ಮಾಡ್ತಿರಲಿಲ್ಲ ಅವ್ರು, ನಾನು ಅಬ್ಸರ್ವ್ ಮಾಡ್ದಂಗೆ. ಓಕೆ, ತಂಪಾಡಿ ತಾವು ಇದ್ದು ಕಾಮಿಡಿ ಮಾಡ್ಕೊಂಡಿದ್ರು, ಬಟ್ ಅದು ಏನು ಬೇಕು ಅಂದರೆ ಎಲ್ಲರೂ ಎಲ್ಲ ಮಾಡೋಕ್ಕಾಗಲ್ವಲ್ಲ. ಕೆಲವರು ಆ ಥರ ಇರ್ತಾರೆ, ಕೆಲವರು ಈ ಥರ ಇರ್ತಾರೆ. ಬಟ್ ಹೀ ಈಸ್ ಅ ವೆರಿ ಗುಡ್ ಕಾಮಿಡಿಯನ್. ವಿನಯ್ ಅವರು ತುಂಬ ಲಾಜಿಕಲ್ ಆಗಿ ಯೋಚನೆ ಮಾಡುವಂಥವ್ರು, ಲೀಡರ್ಶಿಪ್ ಕ್ವಾಲಿಟಿ ಇರುವಂಥ ವ್ಯಕ್ತಿ. ಆಮೇಲೆ ಓನರ್ಶಿಪ್ ತೊಗೊಳ್ಳುವಂಥವ್ರು. ಏನಾದರೂ ಸಮಸ್ಯೆ ಆದರೆ, ಟೀಮ್ ಏನೋ ಸೋತರೆ ಅದಕ್ಕೆ ಕಾರಣ ನಾನೇ ಅಂತ ಹೇಳ್ತಿದ್ರು ಅವರು. ನೀವು ಅದು ಯು ನಾಟ್ ರೆಸ್ಪಾನ್ಸಿಬಲ್, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಅಂತ ಹೇಳ್ತಿದ್ರು. ಹಾಗೆ ಆಮೇಲೆ ಫ್ರೆಂಡ್ಲಿ ಪರ್ಸನ್ ಕೂಡ ಹೌದು ವಿನಯ್ ಅವರು. ಶೀ ವಾಸ್ ವೆರಿ ಹ್ಯಾಪಿ. ಏನು ಹೇಳಿದರು ಅಂದರೆ ಒಳ್ಳೆಯದಾಯ್ತು ನೀವು ಬಂದದ್ದು ಅನ್ನೋ ಥರನೇ ಅವಳು ರಿಯಾಕ್ಷನ್ ಇತ್ತು. ನನ್ನ ರಿಯಾಕ್ಷನ್ ನಾನು ಒಳ್ಳೆಯದಾಯ್ತು, ನಾನು ವಾಪಸ್ ಬಂದೆ ಅನ್ನೋ ಥರನೇ ಇತ್ತು. ಯಾಕಂದರೆ ನನಗೆ ಉಸಿರುಗಟ್ಟೋ ವಾತಾವರಣ ಕ್ರಿಯೇಟ್ ಆಗ್ತಾಯಿತ್ತು. ಯಾಕೆ ಅಂತಂದರೆ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ನಾನು ಹೇಳ್ದಂಗೆ ನನಗೆ ಬೋರ್ ಹಾಕೋಕ್ಕೆ ಶುರು ಆಯಿತು. ಆಮೇಲೆ ಎಲ್ಲ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯವರು ಎಲ್ಲೊಂದು ಕಡೆ ಲೆಫ್ಟ್ ಔಟ್ ಅನ್ಸೋಕ್ಕೆ ಶುರು ಆಯಿತು. ನನಗೆ ಲೆಫ್ಟ್ ಔಟ್ ಪಾಪ ಅವ್ರು ಯಾವಾಗೂ ಮಾಡಿಲ್ಲ ನನಗೆ. ಯಾವಾಗಲೂ ನನ್ನ ಜೊತೆಗಿರ್ತಿದ್ರು, ನಾನು ಯಾರೋ ಯಾರ ಜೊತೆಗಿರ್ತಾ ಅವ್ರು ನನ್ನ ಜೊತೆಗಿರ್ತಿದ್ರು, ನನ್ನೇನು ಅವರು ಹೊರಗಡೆ ಆ ಥರ ಏನೂ ಮಾಡಿಲ್ಲ. ಬಟ್ ಆದರೂ ಅವ್ರವ್ರು ಸೇರಿಕೊಂಡಾಗ ತುಂಬ ಜಾಸ್ತಿ ಮಾತುಕತೆ ಆಗ್ತಿತ್ತು. ನಾನು ಒಂದು ಸ್ವಲ್ಪ ಕೇಳ್ತಿದ್ದೆ, ಒಂದಷ್ಟು ಇನ್ಪುಟ್ಸ್ ಕೊಡ್ತಿದ್ದೆ ನಾನು. ಆ ಥರ ಎಲ್ಲ ಇತ್ತು. ಸೊ ಹೀಗಾಗಿ ಆಮೇಲೆ ಮೂರನೇ ವಾರಕ್ಕೆ, ಎರಡನೇ ವಾರದಲ್ಲಿ ಸಂಗೀತ ಅವ್ರಿಗೆ ಶಿಕ್ಷೆ ಆದಮೇಲೆ, ಸಂಗೀತ ಶಿಕ್ಷೆ ಆದ ನಂತರ ನನಗೆ ಇನ್ನಷ್ಟು ಬೇಜಾರಾಯಿತು. ಓ, ಈ ಥರ ಎಲ್ಲ ಮಾಡಬೇಕಲ್ವ ಇಲ್ಲಿ ಅಂಥೇಳಿ. ಬಿಗ್ ಬಾಸ್ ರೂಲ್ಸ್ ಅದು, ಐ ಅಂಡರ್ಸ್ಟ್ಯಾಂಡ್ ದಟ್. ಬಟ್ ಸ್ಟಿಲ್ ಅದು ಒಂದು ಬೇಜಾರಾಯಿತು. ಸೊ ಹೀಗಾಗಿ ನಾನು ಮೊದಲನೇ ರಿಯಾಕ್ಷನ್, ನಾನು ಹೊರಗಡೆ ಬಂದಾಗ ನಾನು ಮೊದಲನೇ ರಿಯಾಕ್ಷನ್ ಏನಿತ್ತು ಅಂದರೆ, ಸದ್ಯ ಬಚಾವಾದೆ.